ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಚಕೋಟೆ ಸ್ವಾದ ಗುಣಮಟ್ಟ ಮತ್ತು ವಿಶ್ವಾಸ 30 ವರ್ಷದಿಂದ ಮಹಿಳೆ ಪ್ರಾಣ ಹೋದ್ಮೇಲೆ ಎಚ್ಚೆತ್ತ ಬಿಬಿಎಂಪಿ ಮಾಗಡಿ ರೋಡ್ನಲ್ಲಿ ರಸ್ತೆ ಗುಂಡಿಗಳ ಪರಿಶೀಲನೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂದ ಸಿಎಂ ಶೀಘ್ರವೇ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಹೈಕಮಾಂಡ್ ಕರೆದ ತಕ್ಷಣ ಚರ್ಚೆಯಿಂದ ಸಿಎಂ ಇತ್ತ ಸಿಎಂ ಭೇಟಿಯಾದ ಜಾರಕಿಹೊಳಿ ಹಾಗೂ ಸಿಪಿವೈ ಬೇದರ್ನಲ್ಲಿ ಬಿಜೆಪಿ ಇಂದು ಶಕ್ತಿ ಪ್ರದರ್ಶನ ಔರಾದ್ ಹಾಗೂ ಹುಮ್ನಾಬಾದ್ನಲ್ಲಿ ಜನಸಂಕಲ್ಪ ರ್ಯಾಲಿ ಎರಡೂ ಕಡೆ ರಾರಾಜಿಸುತ್ತಿದೆ ಕೇಸರಿ ಕಟೌಟ್ ಶಾಸಕ ಹರೀಶ್ ಪೂಂಜಾಗೆ ಬೆದರಿಕೆ ಆರೋಪ ಇದೊಂದು ರೋಡ್ ರೇಸ್ ಅಂದಿದ್ದ ಎಸ್ಪಿ ಆದರೂ ಸಿಐಡಿ ತನಿಖೆಗೆ ವಹಿಸಿದ ರಾಜ್ಯ ಸರ್ಕಾರ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಅಗ್ನಿ ಅವಘಡ ಸ್ಟೇಷನ್ನಲ್ಲಿದ್ದ ವಸ್ತುಗಳು ಬೆಂಕಿಗಾಹುತಿ ಬಾಗಲಕೋಟೆಯಲ್ಲಿ ಡೀಸೆಲ್ ಟ್ಯಾಂಕರ್ ಧಗಧಗ ನಮಸ್ಕಾರ ನ್ಯೂಸ್ ಎಟ್ 11 ಗೆ ಸ್ವಾಗತ ನಾನು ನವಿತಾ ಜೈನ್ ಮಂಗಳೂರಿನ ಸುರತ್ಕಲ್ ಟೋಲ್ ಗೇಟ್ಗೆ ವಿರೋಧವನ್ನ ವ್ಯಕ್ತಪಡಿಸಿ ಟೋಲ್ ಕಿತ್ತೆಸೆಯೋದಕ್ಕೆ ಮುಂದಾಗಿದ್ದಾರೆ ಹೋರಾಟಗಾರರು ಬ್ಯಾರಿಕೇಡ್ ತಳ್ಳಿ ಟೋಲ್ಗೆ ನುಗ್ಗಿ ಭಾರಿ ಗಲಾಟೆಯನ್ನ ಮಾಡಿದ್ದಾರೆ ಸುರತ್ಕಲ್ನಲ್ಲಿ ಅಕ್ರಮವಾಗಿ ಟೋಲ್ ಅನ್ನು ಮಾಡಿದ್ದಾರೆ ಅಲ್ಲಿ ಅಕ್ರಮವಾಗಿ ಟೋಲ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಆ ಒಂದು ಟೋಲ್ ಗೇಟ್ಗೆ ವಿರೋಧವನ್ನ ವ್ಯಕ್ತಪಡಿಸಿ ಬ್ಯಾರಿಕೇಡ್ ಗಳನ್ನು ತಳ್ಳಿ ಟೋಲ್ಗೆ ನುಗ್ಗಿ ಭಾರಿ ಗಲಾಟೆ ಮಾಡಲಾಗಿದ್ದು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದು ಪ್ರತಿಭಟನಾಕಾರರು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಭಾರಿ ಗಲಾಟೆ ನಡೆದಿದ್ದು ಸಿಪಿಎಂ ಡಿವೈಎಫ್ಐ ಮುಖಂಡರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಟೋಲ್ ಗೇಟ್ಗೆ ನುಗ್ಗಿದ್ದಾರೆ ಕಾಂಗ್ರೆಸ್ನ ಮಿಥುನ್ ರಾಯ್ ಟೋಲ್ ಗೇಟ್ ಅನ್ನ ಅಕ್ರಮವಾಗಿ ಅಲ್ಲಿ ಮಾಡಲಾಗಿದೆ ಟೋಲ್ ಅನ್ನ ತೆರವು ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು ಈಗಾಗಲೇ ಈ ಒಂದು ಪ್ರತಿಭಟನೆಯ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಅಲ್ಲಿನ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಮಿಥುನ್ ರಾಯ್ ಅಲ್ಲಿ ಟೋಲ್ ಗೇಟ್ನ ಮೇಲೆ ಹಾರಿ ಅಲ್ಲಿ ಇದ್ದಂತಹ ಕೆಲವೊಂದು ವಸ್ತುಗಳನ್ನ ತೆಗೆಯುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಆಗಮಿಸಿದ್ರು ಬ್ಯಾರಿಕೇಡ್ಗಳನ್ನ ತಳ್ಳಿ ಟೋಲ್ಗೆ ನುಗ್ಗಿ ಗಲಾಟೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಪ್ರತಿಭಟನಾಕಾರರು ಹಾಗೆಯೇ ಪೊಲೀಸರ ನಡುವೆ ನೂಕಾಟ ತಳ್ಳಾಟವೂ ಕೂಡ ನಡೆದಿದೆ ಆ ದೃಶ್ಯಗಳನ್ನು ನೀವು ಗಮನಿಸಬಹುದು ಪ್ರತಿಭಟನಾಕಾರರನ್ನ ಈ ಸಂದರ್ಭದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಅಕ್ರಮ ಟೋಲು ತೆರವು ಆಗ್ರಹಿಸಿ ಈ ಒಂದು ಟೋಲು ವಿರೋಧಿ ಸಮಿತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಈ ಒಂದು ಟೋಲ್ನ ಅವಶ್ಯಕತೆ ಇದೆಯಾ ಅಕ್ರಮವಾಗಿ ಟೋಲ್ ಅನ್ನ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ ಟೋಲ್ ಗೇಟ್ ತೆರವು ಮಾಡಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದನ್ನ ನಾವು ಗಮನಿಸಬಹುದು 60 ಕಿಲೋಮೀಟರ್ಗೆ ಒಂದೇ ಟೋಲ್ ಇರಬೇಕು ಅನ್ನುವಂತಹ ನಿಯಮ ಇದ್ರೂ ಕೂಡ ಇಲ್ಲಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡು ಟೋಲ್ಗಳಿದೆ ಈ ರೀತಿಯಾದಂತಹ ಎರಡು ಟೋಲ್ಗಳನ್ನ ಹಾಕಿರುವಂತದ್ದು ಎರಡು ಟೋಲ್ ಯಾಕೆ ಅಂತ ಹೇಳಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಒಂದು ಟೋಲ್ ಅನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಅಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಇಲ್ಲಿ ವಾಹನ ಸವಾರರ ಸುಲಿಗೆಯನ್ನ ಮಾಡಲಾಗ್ತಾ ಇದೆ ಹಾಗಾಗಿ ಈ ಟೋಲ್ ಅನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಮುಖಂಡರು ಮಾತ್ರ ಅಲ್ಲ ಸಿಪಿಎಂ ಡಿವೈಎಫ್ಐ ಮುಖಂಡರು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಆ ಸಂದರ್ಭದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ ಟೋಲ್ ಗೇಟ್ ಬಳಿ ನೂರಾರು ಪೊಲೀಸರು ಆಗಮಿಸಿದ್ದಾರೆ ಅಲ್ಲೂ ಕೂಡ ಗಮನಿಸಬಹುದು ಹಾಗೆ ಅಲ್ಲಿನ ಮಂಗಳೂರು ಪೊಲೀಸ್ ಆಯುಕ್ತರಂತಹ ಶಶಿಕುಮಾರ್ ಅವರು ಕೂಡ ಆ ಸ್ಥಳದಲ್ಲಿ ಇರೋದನ್ನ ನಾವು ಗಮನಿಸಬಹುದು ಪ್ರತಿಭಟನಾಕಾರರು ಪೊಲೀಸರ ನಡುವೆ ತಳ್ಳಾಟ ನಡೆದಿದೆ ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ ಪೊಲೀಸರು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಕಿಶನ್ ಈಗ ಎಷ್ಟು ವರ್ಷಗಳಿಂದ ಈ ರೀತಿಯಾಗಿ ಈ ಒಂದು ಟೋಲ್ ಇದೆ ಪ್ರಮುಖವಾಗಿ ಈಗ ಅಲ್ಲಿ ಸದ್ಯದ ವಾತಾವರಣ ಯಾವ ರೀತಿಯಾಗಿದೆ ಯಾರಾದರೂ ಅಲ್ಲಿ ಬಂದು ಬೇಡಿಕೆಯನ್ನ ಅಂದ್ರೆ ಇದರ ಮನವಿಯನ್ನ ತಗೊಂಡಿದ್ದಾರಾ ಹೇಗೆ
ನವಿತಾ, ಸುಮಾರು 6 ತಿಂಗಳಿಂದ ಈ ಟೋಲ್ ಅನಧಿಕೃತ ಅನ್ನೋದನ್ನ ಈಗಾಗಲೇ ಸರ್ಕಾರ ಕೂಡ ಹೇಳಿರುವಂತದ್ದು. ಸ್ವತಃ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೂಡ ಇತ್ತೀಚೆಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ರು, ಇದು ಅನಧಿಕೃತವಾಗಿದೆ, ಜನರನ್ನ ಹಣ ತೆಗೊಳ್ಳುವುದು ನ್ಯಾಯಸಮ್ಮತ ಅಲ್ಲ ಅಂತ ಹೇಳಿ ನಿತಿನ್ ಗಡ್ಕರಿ ಅವರೇ ಬಹಿರಂಗವಾಗಿ ಹೇಳಿದ್ರು. ಆದ್ರೆ ಟೋಲ್ ತೆರವುಗೊಳಿಸೋಕೆ ಸಾಕಷ್ಟು ತಾಂತ್ರಿಕ ಕಾರಣಗಳು ಅಡ್ಡಿ ಆಗ್ತಾ ಇದೆ. ಹಾಗಾಗಿ ಹೆದ್ದಾರಿ ಪ್ರಾಧಿಕಾರ ಸುಮಾರು 20 ದಿನಗಳ ಕಾಲ ಕಾಲಾವಕಾಶವನ್ನ ಈ ಹೋರಾಟ ಸಮಿತಿಯವರ ಹತ್ರ ಕೇಳಿದೆ. ಆದ್ರೆ ಈಗಾಗಲೇ ಡಿಸೈಡ್ ಮಾಡಿರೋ ಪ್ರಕಾರವಾಗಿ ಇವತ್ತು ಆ ಟೋಲ್ಗೆ ನಿರ್ಣಾಯಕ ದಿನ, ನಾವು ಟೋಲ್ ಅನ್ನ ಬಂದ್ ಮಾಡದಿದ್ರೆ ನಾವೇ ಬಂದ್ ಮಾಡಿಸ್ತೀವಿ ಎಂಬ ಎಚ್ಚರಿಕೆಯನ್ನು ಕೂಡ ಟೋಲ್ ವಿರೋಧಿ ಸಮಿತಿ ಕೊಟ್ಟಿತ್ತು. ಹಾಗಾಗಿ ಆ ಪ್ರಕಾರವಾಗಿ ಇವತ್ತು ಆ ಟೋಲ್ ವಿರೋಧಿ ಸಮಿತಿ ಇಲ್ಲಿ ಹೋರಾಟವನ್ನ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಪೊಲೀಸರು ಸುಮಾರು 500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆಗೊಳ್ಳಿದ್ದು, ಎಲ್ಲರನ್ನ ಕೂಡ ಆ ಬ್ಯಾರಿಕೇಡ್ ಹಾಕಿ ಬ್ಯಾರಿಕೇಡ್ ಒಳಗೆ ಪ್ರತಿಭಟನೆ ಮಾಡೋಕ್ಕೆಲ್ಲ ವ್ಯವಸ್ಥೆಗಳು ಆಗ್ತಾ ಇತ್ತು. ಆದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏಕಾಏಕಿ ಬ್ಯಾರಿಕೇಡ್ ಅನ್ನು ತಳ್ಳಿ ಆ ಟೋಲ್ ಪ್ಲಾಜಾಕ್ಕೆ ದಾಳಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಭದ್ರತೆಗಾರರ ನಡುವೆ ನೂಕು ನುಗ್ಗಲಾಗಿದೆ. ಟೋಲ್ ಸಂಗ್ರಹ ಮಾಡುವಂತಹ ವಸ್ತುಗಳನ್ನ ಪುಡಿಗಟ್ಟಕ್ಕೆ ಕೂಡ ಪ್ರತಿಭಟನಾಕಾರರು ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಪೊಲೀಸರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಕಾರಣಕ್ಕಾಗಿ ಆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋಕೆ ಸಫಲರಾಗಿದ್ದಾರೆ. ಸದ್ಯಕ್ಕೆ ಎಲ್ಲ ಪ್ರತಿಭಟನಾಕಾರರನ್ನ ಬಂಧನ ಮಾಡಲಾಗಿದೆ, ಅವರನ್ನ ಬಸ್ನಲ್ಲಿ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ಹಾಗಾಗಿ ಸದ್ಯಕ್ಕೆ ಆ ವ್ಯವಸ್ಥೆಯನ್ನ ಸರಿ ಮಾಡೋಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಕೂಡ ಪೊಲೀಸ್ ಕೂಡ ಮಾಡ್ತಿದ್ದಾರೆ. ಸ್ಥಳದಲ್ಲಿ ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೂಡ ಮೊಕ್ಕಂ ಹೂಡಿರುವಂತದ್ದು. ಇವತ್ತು ಒಂದು ದಿನ ಈ ಟೋಲ್ ನಲ್ಲಿ ಯಾವುದೇ ರೀತಿಯಾಗಿ ಟೋಲ್ ಸಂಘ ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ಸುರತ್ಕಲ್ ಟೋಲ್ ಗೇಟ್ ನಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ವಾಹನಗಳಿಗೆ ಟೋಲ್ ಅನ್ನ ತೆಗೆದುಕೊಳ್ತಾ ಇಲ್ಲ, ಇವತ್ತು ಮಾತ್ರ ಫ್ರೀ ಅನ್ನ ಬಿಟ್ಟಿರುವಂತದ್ದು. ಈ ಬಗ್ಗೆ ನಳಿನ್ ಕುಮಾರ್ ಕಟೀಲ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ಟೋಲ್ ಅನ್ನ ಸಂಗ್ರಹ ಮಾಡೋದು ಅದು ಒಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಕೂಡ ಅದನ್ನ ವಿರೋಧ ಮಾಡ್ತೀನಿ. ಆದ್ರೆ 20 ದಿನಗಳ ಕಾಲ ಕಾಲಾವಕಾಶವನ್ನ ಹೆದ್ದಾರಿ ಪ್ರಾಧಿಕಾರ ಮತ್ತು ಟೋಲ್ ಅನ್ನ ವಹಿಸಿಕೊಂಡಂತಹ ಕಂಪನಿ ಕೊಟ್ಟಿರೋ ಕಾರಣಕ್ಕಾಗಿ ಆ 20 ದಿನಗಳ ಕಾಲ ಕಾಲಾವಕಾಶವನ್ನ ನಾವು ಕೊಡೋಣ. ಆನಂತರವಾಗಿ ಕಾನೂನು ಹೋರಾಟಗಳು ಏನೆಲ್ಲ ಆಗುತ್ತೆ ಅದ್ರ ನಾನೇ ಮುತುವರ್ಜಿಸಿಕೊಂಡು ಮಾಡ್ತೇನೆ ಅಂತ ಹೇಳಿರುವಂತದ್ದು. ಒಟ್ಟಿನಲ್ಲಿ ಸುರತ್ಕಲ್ ಟೋಲ್ ಅದು ಅನಧಿಕೃತವಾಗಿದೆ, ಯಾಕಂದ್ರೆ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 4 ಟೋಲ್ಗಳು ಈ ಹೆದ್ದಾರಿಯಲ್ಲಿ ಬಂದಿರುವಂತದ್ದು. ಈ ಬಗ್ಗೆ News18 ಕನ್ನಡ ಕೂಡ ವಿಸ್ತೃತವಾಗಿ ವರದಿಯನ್ನು ಕೂಡ ಮಾಡಿತ್ತು. ಹಾಗಾಗಿ ಈ ಟೋಲ್ ಅನ್ನ ತೆರವುಗೊಳಿಸಬೇಕು, ಹೆಜಮಾಡಿ ಟೋಲ್ ಜೊತೆ ಇದನ್ನ ವಿಲೀನ ಮಾಡಬೇಕು ಎಂಬ ಸಾಕಷ್ಟು ಕಿಶನ್. ಇದು ನಿನ್ನೆ ಹೆದ್ದಾರಿ ಪ್ರಾಧಿಕಾರದವರು ಸಭೆಯನ್ನ ಮಾಡಿ ಈ ರೀತಿಯಾಗಿ ಒಂದು ಕಾಲಾವಕಾಶವನ್ನ ಕೇಳಿರುವಂತದ್ದು. 20 ದಿನದ ಒಳಗಾಗಿ ಆ ಟೋಲ್ ಅನ್ನ ನಾವು ವಿಲೀನ ಮಾಡ್ತೀವಿ, ಟೋಲ್ ತೆಗಿತೀವಿ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಆ 20 ದಿನಗಳ ನಂತರ ಮತ್ತೆ ಉಗ್ರ ಹೋರಾಟ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಸವಿತಾ, ಈಗ ಆ ಟೋಲ್ ಅನ್ನು ತೆರವುಗೊಳಿಸುವಂತಹ ಪ್ರಯತ್ನದಲ್ಲಿ ಈಗ ಎಲ್ಲಾ ಪಕ್ಷದವರು ಕೂಡ ಇಲ್ಲಿ ಒಗ್ಗಟ್ಟು ಆಗ್ಬೇಕಾಗತ್ತೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಈಗ ಹಾಕುವಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಇಂತಹ ಕಾನೂನುಗಳಿದೆ, ಅಂದ್ರೆ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ಇತ್ತ ಅಥವಾ ಇರುವಂತಹ ಸಾಧ್ಯತೆ ಇದ್ದಿದ್ರಿಂದ ಅಲ್ಲಿ ಗೊತ್ತಾಗಿಲ್ವಾ ಆ ಸಂದರ್ಭದಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಅವೆಲ್ಲವನ್ನ ಕೂಡ ಯೋಚನೆ ಮಾಡಿ ಮಾಡಿಲ್ವಾ ಹೇಗೆ ಅಂತ ಹೇಳಿ. ನವಿತಾ, ಈ ಬಗ್ಗೆ ರಾಜಕೀಯ ಪಕ್ಷಗಳು ಅವರವರ ಮುಖನೇರಕ್ಕೆ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು. ನಳಿನ್ ಕುಮಾರ್ ಕಟೀಲ್ ಹೇಳೋ ಪ್ರಕಾರವಾಗಿ ಇದು 2015ನೇ ಇಸವಿಯಲ್ಲಿ ಫರ್ನಾಂಡಿಸ್ ಮಾಡಿರುವಂತದ್ದು. ಅನಂತರವಾಗಿ ಈ ಟೋಲ್ ಅನ್ನ ತೆಗೆಯೋಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದೀವಿ ಎಂಬ ಮಾತುಗಳನ್ನು ಹೇಳಿರುವಂತದ್ದು. ಇನ್ನೊಂದ್ ಕಡೆ ಕಾಂಗ್ರೆಸ್ ಮತ್ತೆ ಎಡಪಕ್ಷಗಳು ಹೇಳ್ತಾ ಇರುವಂತದ್ದು ಈ ವರ್ಷಕ್ಕೆ 400 ಕೋಟಿ ರೂಪಾಯಿ ಈ ಟೋಲ್ ಇಂದ ಸಂಗ್ರಹ ಆಗ್ತದೆ, ಎಲ್ಲವೂ ಕೂಡ ಅಕ್ರಮ ಅಂತ ಹೇಳಿರುವಂತದ್ದು. ನಿಯಮದ ಪ್ರಕಾರವಾಗಿ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಟೋಲ್ ಇರ್ಬೋದು, ಆದ್ರೆ ಇಲ್ಲಿ 4 ಟೋಲ್ ಇರುವಂತದ್ದು. ತಲಪಾಡಿ, ಆಮೇಲೆ ಬ್ರಹ್ಮರಕೋಟ್ಲು, ಸುರತ್ಕಲ್ ಮತ್ತೆ ಹೆಜವಾಡಿ, 4 ಟೋಲ್ ಇರುವಂತದ್ದು. ಹಾಗಾಗಿ ಕಾನೂನು ಪ್ರಕಾರ ಹೇಳಬೇಕಾದ್ರೆ ಈ ಟೋಲ್ ಅದು ನಿಯಮ ಬಾಹಿರವಾಗಿರುವಂತದ್ದು ಮತ್ತು ಇದನ್ನ ಸರ್ಕಾರವೇ ಒಪ್ಪಿಕೊಂಡಿರೋ ಕಾರಣಕ್ಕಾಗಿ ಈ ಟೋಲ್ ಅನ್ನ ಆದಷ್ಟು ಬೇಗ ತೆಗಿಬೇಕು, ಯಾಕಂದ್ರೆ ಪ್ರತಿನಿತ್ಯ ಜನರಿಂದ ಹಣವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. 6 ತಿಂಗಳು ಆಗಿದೆ, 6 ತಿಂಗಳು ಆಲ್ಮೋಸ್ಟ್ ಇದ್ದು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಪ್ರಯತ್ನವನ್ನ ಮಾಡಬಹುದಾಗಿತ್ತಲ್ವ, ಇಷ್ಟು ಟೈಮ್ ವಿಳಂಬ ಯಾಕೆ ಅಂತೇಳಿ. ಈಗ ಒಂದು ದಿನ ಓಕೆ, ಇವತ್ತು ವಾಹನ ಸವಾರರಿಗೆ ಇಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್? ನಾ ಈಗ 20 ದಿನ ಇಲ್ಲಿ ಟೈಮ್ ಕೇಳ್ತಾ ಇದ್ದಾರೆ, ಇನ್ನು ಉಳಿದ ದಿನಗಳ ಕತೆ ಏನು ಹಾಗಾದ್ರೆ ಅಂತ. ಹೌದು, ಈ ಬಗ್ಗೆ ಸರ್ಕಾರವೇ ಅಧಿಕೃತವಾಗಿ ಹೇಳ್ಬೇಕಷ್ಟೇ, ಯಾಕಂದ್ರೆ ಪ್ರತಿಭಟನಾಕಾರರು ಆಗ್ರಹ ಮಾಡ್ತಾ ಇರುವಂತದ್ದು ಇನ್ನು ಮುಂದೆ ನೀವು ಟೋಲ್ ಈ ಟೋಲ್ ಅಲ್ಲಿ ಟೋಲ್ ಸಂಗ್ರಹ ಮಾಡಿದಾದ್ರೆ ಮುಂಬರುವಂತಹ ಅನಾಹುತಗಳಿಗೆ ಅಥವಾ ಅಹಿತಕರ ಘಟನೆಗಳಿಗೆ ಸರ್ಕಾರ ಮತ್ತು ಪೊಲೀಸರೇ ನೇರ ಕಾರಣ ಆಗ್ತಾರೆ, ಜಿಲ್ಲಾಡಳಿತವೇ ನೇರ ಕಾರಣ ಆಗ್ತಾರೆ ಎಂಬ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು. ಇವತ್ತು ಪ್ರತಿಭಟನೆ ಆದ ಹಿನ್ನೆಲೆಯಲ್ಲಿ ಇವತ್ತು ಒಂದು ದಿನ ಟೋಲ್ ಅನ್ನ ಫ್ರೀ ಮಾಡಲಾಗಿದೆ. ಆದ್ರೆ ನಾಳೆಯಿಂದ ಮತ್ತೆ ಟೋಲ್ ಸಂಗ್ರಹ ಮಾಡಿದ್ರೆ ಮತ್ತಷ್ಟು ಅನಾಹುತ ಘಟನೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ, ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಈ ಟೋಲ್ ಪ್ಲಾಜಾದಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಮುಂದುವರಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ನವಿತಾ, ಓಕೆ, ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಒಂದ್ ಕಡೆ ಮುಂಜಾಗ್ರತಾ ಕ್ರಮವಾಗಿ ಅಂತ ಹೇಳಿ, ಇನ್ನೊಂದ್ ಕಡೆ ಈಗಾಗಲೇ ಆ ರೀತಿಯಾದಂತಹ ನಾಳಿನ ಪ್ರತಿಭಟನೆ ಏನಾದ್ರು ಮಾಡುವಂತಹ ಪ್ಲಾನ್ ಇದೆಯಾ ಅಂತ ಹೇಗೆ, ಇದ್ರ ಬಗ್ಗೆ ಏನಾದ್ರು ಮಾತನಾಡಿದಾರೆ ಮುಖಂಡರು ಅಲ್ಲಿ? ಸದ್ಯಕ್ಕೆ ಯಾವುದೇ ರೀತಿಯಾಗಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಆದ್ರೆ ಈ ನೇತೃತ್ವ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡ್ರಲ್ಲಿ ಒಬ್ಬರಾದಂತಹ ಮಿಥುನ್ ರೈ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ನಾಳೆಯಿಂದ
ಟೋಲ್ ಸಂಗ್ರಹ ಮಾಡಿದ್ರೆ ಆಗುವಂತ ಅನಾಹುತಗಳಿಗೆ ನಾವು ಜವಾಬ್ದಾರರಂತ ಸರ ಜಿಲ್ಲಾ ಮತ್ತು ಪೊಲೀಸರೇ ನೇರವಾಗಿ ಜವಾಬ್ದಾರರಾಗ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ಪೊಲೀಸರು ಯಾರೆಲ್ಲ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ನೋಟಿಸ್ ಮೂಲಕ ಹದ್ದುಬಸ್ತಲ್ಲಿರುವಂತಹ ಪ್ರಯತ್ನವನ್ನು ಪಟ್ಟಿರುವಂಥದ್ದು ಹಾಗಾಗಿ ನಾಳೆಯಿಂದ ಯಾವ ರೀತಿಯಾಗಿ ಬೆಳವಣಿಗೆ ಆಗುತ್ತೆ ಎಂಬುದನ್ನ ಕಾದ್ನೋಡಬೇಕಾಗಿದೆ ನವಿತಾ. ಎಸ್ ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ ಗೆ. ಹೋರಾಟಕ್ಕೆ ಇವತ್ತು ಪೊಲೀಸ್ ದೌರ್ಜನ್ಯವನ್ನು ಬಳಸಲಾಗಿದೆ. ನ್ಯಾಯಯುತವಾಗಿ ನಾವು ಹಕ್ಕಿಗಾಗಿ ಹೋರಾಟ ಮಾಡುವಾಗ ಯಾರು ಅನಧಿಕೃತವಾದ ಟೋಲ್ ಗೇಟ್ ಇತ್ತು ಅದನ್ನು ತೆಗೆಯುವ ಬದಲು ಅನಧಿಕೃತಕ್ಕೆ ಮತ್ತು ಇಲ್ಲಿ ಸಮಾಜದಲ್ಲಿ ಆಗುತ್ತಿರುವ ಎಲ್ಲ ಅನೈತಿಕ ಕೃತ್ಯಗಳಿಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ನಾವು ಬಿಡೋದಿಲ್ಲ, ಪೊಲೀಸಿಗೆ ಎದುರೋದಿಲ್ಲ, ಬಂಧನಕ್ಕೆ ಎದುರೋದಿಲ್ಲ, ಯಾವುದೇ ರೀತಿಯಲ್ಲೂ ಟೋಲ್ ಗೇಟ್ ಅನ್ನು ಮುಂದುವರಿಕೆ ಬಿಡೋದಿಲ್ಲ. ಇವತ್ತು ತೆಗೆಯಲೇಬೇಕು, ಇದು ಜನಪರವಾದ ಹೋರಾಟ. ಈ ಹೋರಾಟಕ್ಕೆ ಯಾರು ಬಗ್ಗುವುದಿಲ್ಲ, ಹೋರಾಡುವುದಿಲ್ಲ. ಕೊಡಗಿನ ತಲಕಾವೇರಿಯಲ್ಲಿ ಸಾವಿರಾರು ಭಕ್ತರು ಕಾವೇರಿ ತೀರ್ಥೋದ್ಭವವನ್ನು ಕಣ್ತುಂಬಿಕೊಂಡಿದ್ದಾರೆ. 7:21 ಸರಿಯಾಗಿ ಕಾವೇರಿ ಮಾತೆ ತೀರ್ಥ ರೂಪಿಣಿಯಾಗಿ ದರ್ಶನ ನೀಡಿದ್ದಾಳೆ. ಮೇಷ ಲಗ್ನದಲ್ಲಿ ತೀರ್ಥ ರೂಪಿಣಿಯಾಗಿ ಕಾವೇರಿ ಮಾತೆ ಕಾಣಿಸಿಕೊಳ್ಳುತ್ತಿದ್ದ ಹಾಗೆ ಭಕ್ತರು ಜಯ ಘೋಷ ಮುಳುಗಿಸಿದ್ದಾರೆ. ಕಾವೇರಿ ತೀರ್ಥೋದ್ಭವಕ್ಕೆ ಅರ್ಚಕ ಗುರುರಾಜ್ ಆಚಾರ್ ನೇತೃತ್ವದ 9 ಅರ್ಚಕರ ತಂಡ ಬ್ರಹ್ಮ ಕುಂಡಿಕೆ ಬಳಿ ಪೂಜೆ ನಡೆಸಿತು. ಜೈ ಜೈ ಮಾತಾ ಕಾವೇರಿ ಮಾತಾ ಅಂತ ಘೋಷಣೆ ಕೂಗಿದ್ದಾರೆ ಭಕ್ತರು. ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಮಠಾಧೀಶರ ಬದಲಾವಣೆಗೆ ಮಾಜಿ ಸಚಿವ ಏಕಾಂತಯ್ಯ ಆಗ್ರಹ ಮಾಡಿದ್ರು. ಇವತ್ತು ಜಿಲ್ಲಾ ಕಾರಾಗೃಹಕ್ಕೂ ಭೇಟಿ ನೀಡಿದ್ರು. ನಿನ್ನೆ ಮಠದ ಪೂಜಾ ಕೈಂಕರ್ಯಕ್ಕೆ ಬಸವಪ್ರಭು ಶ್ರೀ ನೇಮಕದ ಬೆನ್ನಲ್ಲೇ ಮಾಜಿ ಸಚಿವ ಏಕಾಂತಯ್ಯ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿದ್ದು ಭಾರೀ ಕುತೂಹಲ ಮೂಡಿಸಿತ್ತು. ಆದರೆ ಆ ಬಳಿಕ ಮಾತನಾಡಿದ ವೀರಶೈವ ಲಿಂಗಾಯತ ಸಮಾಜದ ನಾಯಕ ಏಕಾಂತಯ್ಯ, ಜೈಲರ್ ಬಳಿ ದಾಖಲೆ ಪಡೆಯಲು ಬಂದಿದ್ದೆವು, ಬಸವಪ್ರಭು ಶ್ರೀ ನೇಮಕದ ದಾಖಲೆ ಪಡೆಯಲು ಬಂದಿದ್ದೆವು, ಅರ್ಜಿ ಸಲ್ಲಿಸುವಂತೆ ಹೇಳಿದ್ದಾರೆ ಅಂತ ಹೇಳಿದರು. ನೆಕ್ಸ್ಟ್ ಹೇಳೋಣಂತ ಬಂದ್ವಿ, ಅರ್ಜಿ ಕೊಡಿ, ಕಾನೂನು ಪ್ರಕಾರ ಕೊಡೋದು ಬಂತು, ಕೊಡ್ತೀವಿ. ಅವರು ಇದು ಅವ್ರು ತೀರ್ಮಾನ ಮಾಡಬೇಕಲ್ಲ ಇವರ ಸಿ ಎಮ್ ಅವರು ಅಲ್ವಾ. ಏನು ಹೇಳಿದಾರೆ ಸರ್ ಸಿ ಎಮ್? ಇನ್ನೇ ಏನು ಹೇಳಿಲ್ಲ, ಕಾನೂನು ಪ್ರಕಾರ ನೋಡ್ತೀನಿ. ನೆಕ್ಸ್ಟ್ ಹೇಳೋಣಂತ ಬಂದ್ವಿ, ಅರ್ಜಿ ಕೊಡಿ, ಕಾನೂನು ಪ್ರಕಾರ ಕೊಡೋದು ಬಂತು, ಕೊಡ್ತೀವಿ. ಚಿತ್ರದುರ್ಗ ಮುರುಘಾ ಮಠಕ್ಕೆ ಬಸವಪ್ರಭು ಶ್ರೀ ಅವರನ್ನು ಉಸ್ತುವಾರಿಯಾಗಿ ನೇಮಕ ಮಾಡಿದ ಬೆನ್ನಲೆ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ಪೂಜಾ ಕೈಂಕರ್ಯ ಉಸ್ತುವಾರಿಯಾಗಿ ನೇಮಕ ಆಗಿದ್ದು ಮುರುಘಾ ಮಠದ ಸಭಾಂಗಣದಲ್ಲಿ ವ್ಯಾಲಹಾಳ್ ಹಾಗೂ ಬಳ್ಳೆಕಟ್ಟೆ ಗ್ರಾಮದ ಭಕ್ತರು ಅಭಿನಂದನೆ ಸಲ್ಲಿಸಿದ್ದಾರೆ. ಚಿತ್ರದುರ್ಗದ ಮುರುಘಾ ಶ್ರೀ ವಿರುದ್ಧ 2ನೇ ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತರ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಮೈಸೂರಿನ ಒಡನಾಡಿ ಸಂಸ್ಥೆಗೆ ಅಧಿಕಾರಿಗಳ ತಂಡ ಆಗಮಿಸಿದ್ದು ಇಂದು ಇಬ್ಬರು ಸಂತ್ರಸ್ತ ಬಾಲಕಿಯರ ಹೇಳಿಕೆ ದಾಖಲಿಸಿದ್ದಾರೆ. ಸಿಆರ್ಪಿಸಿ 161 ಅಡಿಯಲ್ಲಿ ಸಂತ್ರಸ್ತ ಬಾಲಕಿಯರ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ತನಿಖಾಧಿಕಾರಿ ಗ್ರಾಮಾಂತರ ಠಾಣೆಯ ಸಿಪಿಐ ಬಾಲಚಂದ್ರ ನಾಯಕ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಸಂತ್ರಸ್ತೆ ಹಾಗೂ ತಾಯಿ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ. 1ನೇ ಜೆಎಂಎಫ್ಸಿ ನ್ಯಾಯಾಧೀಶರ ಎದುರು ಹೇಳಿಕೆ ದಾಖಲು ಪ್ರಕ್ರಿಯೆ ನಡೆದಿದೆ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಅವಾಂತರ ತಪ್ಪಿಲ್ಲ. ಇಂದು ಸುಜಾತಾ ಥಿಯೇಟರ್ ಬಳಿ ಭೀಕರ ಅಪಘಾತ ಸಂಭವಿಸದೆ ರಸ್ತೆ ಗುಂಡಿ ತಪ್ಪಿಸಲು ಹೋದಾಗ ವನಿತಾ ಎಂಬಾಕೆ ಸ್ಕಿಡ್ ಆಗಿ ಬಿದ್ದಿದ್ರು. ಈ ವೇಳೆ ಸ್ಕೂಟರ್ ಹಿಂದೆ ಕೂತಿದ್ದ ಅಮ್ಮ ಉಮಾ ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ಹಿಂದೆ ಬರ್ತಾ ಇದ್ದ ಸಾರಿಗೆ ಬಸ್ ಮಹಿಳೆಯ ಮೇಲೆ ಹರಿದಿದೆ. ಮಹಿಳೆ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಉಮಾ ಜೊತೆ ಇದ್ದ ಮಗಳು ವನಿತಾಗೆ ಸಣ್ಣಪುಟ್ಟ ಗಾಯಗಳಾಗಿದೆ. ಅಪಘಾತದ ಬಗ್ಗೆ ಮಾತನಾಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬೆಂಗಳೂರಲ್ಲಿ ಇವತ್ತು ಅಪಘಾತವಾಗಿ ಮಹಿಳೆಗೆ ತೀವ್ರ ಗಾಯ ಆಗಿದೆ ಅಂತ ಕೇಳ್ಪಟ್ಟೆ. ಅಪಘಾತಕ್ಕೆ ಕಾರಣ ಏನು ಮಾಹಿತಿ ಪಡೆದು ಸಂಪೂರ್ಣ ತನಿಖೆ ಮಾಡಿಸ್ತೀವಿ, ಪರಿಹಾರ ಕೊಡೋ ಬಗ್ಗೆಯೂ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಇವತ್ತು ಆಗಿರುವಂಥದ್ದು ಅಪಘಾತ, ಅದರಲ್ಲಿ ತೀವ್ರವಾದ ಗಾಯ ಆಗಿದೆ ಅನ್ನೋದನ್ನು ನಾನು ಈಗ ಕೇಳಲ್ಪಟ್ಟಿದ್ದೇನೆ. ಅದು ಅತ್ಯಂತ ದುರದೃಷ್ಟಕರ, ಅದಕ್ಕೆ ಕಾರಣ ಏನು ಅನ್ನೋದನ್ನು ಸಂಪೂರ್ಣ ಎಂಕ್ವೈರಿ ಮಾಡಿಸ್ತೇನೆ ಮತ್ತು ಎಲ್ಲ ವಿವರಗಳನ್ನು ಪಡೆದು ಅವರಿಗೆಲ್ಲ ಏನು ಪರಿಹಾರ ಕೊಡಬೇಕು ಅದನ್ನು ಕೂಡ ನಾನು ಘೋಷಣೆಯನ್ನು ಮಾಡ್ತೇನೆ. ಭೀಕರ ಅಪಘಾತದಲ್ಲಿ ಮಹಿಳೆ ಗಾಯಗೊಂಡ ಸುದ್ದಿ ನ್ಯೂಸ್ 18 ಪ್ರಸಾರವಾಗ್ತಿದ್ದಂತೆ ಬಿಬಿಎಂಪಿ ಕಾಣ್ತಾ ಇರ್ತದೆ. ಈಗ ಗುಂಡಿಗಳಿಗೆ ಡಾಂಬರ್ ಹಾಕಲಾಗ್ತಾ ಇದೆ. ಒಕ್ಕಳಿಪುರಂ ಬಳಿಯ ಸುಜಾತಾ ಥಿಯೇಟರ್ ಬಳಿ ಗುಂಡಿಗಳನ್ನು ಮುಚ್ಚಲಾಗ್ತಾ ಇದೆ.
ಬೆಂಗಳೂರಿಗೆ ಬಂದರೂ ಮೆಜೆಸ್ಟಿಕ್ಗೆ ಬಂದೇ ಬರ್ತಾರೆ. ಈ ಮೆಜೆಸ್ಟಿಕ್ ರಸ್ತೆಗಳ ಸ್ಥಿತಿ ತೀರಾ ಹದಗೆಟ್ಟಿದೆ. ಮೆಜೆಸ್ಟಿಕ್ನ ರಸ್ತೆ ಗುಂಡಿಗಳಿಂದ ಜನ ಹೈರಾಣಾಗಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ರಸ್ತೆ ಗುಂಡಿಗಳಿಗೆ ಜಲ್ಲಿ ಕಲ್ಲು ತುಂಬಿದ್ದಾರೆ. ಆದರೆ ಸಣ್ಣ ಮಳೆಯಾದರೂ ಸಾಕು, ಜಲ್ಲಿ ಕಲ್ಲು ಕಿತ್ತು ಬರ್ತಾ ಇದೆ. ಈ ರಸ್ತೆಯಲ್ಲಿ ಓಡಾಡಲು ಜನಸಾಮಾನ್ಯರು ಪರದಾಡ್ತಿದ್ದಾರೆ. ಪಾಲಿಕೆ ವಿರುದ್ಧ ಹಿಡಿ ಶಾಪ ಹಾಕ್ತಿದ್ದಾರೆ. ಕೊಪ್ಪಳದಲ್ಲಿ ರಸ್ತೆ ಗುಂಡಿಗಳನ್ನು ಕಂಡು ಎಂಥವರು ದಂಗಾಕ್ ಹೋಗ್ತಾರೆ. ಈ ರಸ್ತೆ ವಾಹನಗಳ ಓಡಾಟಕ್ಕೆ ಮಾತ್ರವಲ್ಲ, ನಡೆದಾಡೋಕ್ಕೂ ನಾಲಾಯಕ್. ಒಂದು ವೇಳೆ ಟಿಪ್ಪರ್ಗಳು ಓಡಾಡಬೇಕಂದ್ರೆ ಜೆಸಿಬಿಯಲ್ಲಿ ಎಳೆದೊಯ್ದೋಗಬೇಕು. ಕೊಪ್ಪಳ ತಾಲೂಕಿನ ಗಿಣಗೇರಿ ಕರ್ಕಿಹಳ್ಳಿಯ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಶಾಲಾ ವಾಹನ ಆಂಬ್ಯುಲೆನ್ಸ್ ಸಂಚಾರ ತುಂಬಾ ಕಷ್ಟವಾಗಿದೆ. ಈಗಾಗಲೇ ಕಾಮಗಾರಿಗಾಗಿ 25 ಕೋಟಿಯ ಟೆಂಡರ್ ಕರೆದು ಭೂಮಿ ಪೂಜೆ ಮಾಡಲಾಗಿದೆ. ಆದರೆ ಭೂಮಿ ಪೂಜೆ ನಡೆದು 6 ತಿಂಗಳಾದರೂ ಕಾಮಗಾರಿ ಶುರುವಾಗಿಲ್ಲ. ಮಳೆ ನಿಂತ ತಕ್ಷಣ ಬೇಗ ಕೆಲಸ ಶುರು ಮಾಡ್ತೀವಿ ಅಂತಿದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್. ಈಗಾಗಲೇ ತಮಗೆ ಗೊತ್ತಿದೆ, ಆ ರಸ್ತೆ ಟೆಂಡರ್ ಕೂಡ ಆಗಿದೆ, ಪೂಜೆ ನೆರವೇರಿಸಿ ನಾವು ಪ್ರಾರಂಭ ಮಾಡಬೇಕು ಅನ್ನೋದ್ರೊಳಗೆ ಈ ಮಳೆ ಸರಣಿ ಮಳೆ ಇವತ್ತು ಬಂದಿರತಕ್ಕಂಥದ್ದು. ನಾವು ಗ್ರಾವೆಲ್ ಹಾಕಿ ರಸ್ತೆ ಮಾಡೋದ್ರಾಗ ಮಳೆ ಬಂದು ಕೊಚ್ಚಿ ಹೋಗಿ ಅದು ಮತ್ತೆ ಡ್ಯಾಮೇಜ್ ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಸುಮಾರು 1 ವಾರ 10 ದಿನ ಮಳೆ ಕ್ರಮೇಣ ಕಡಿಮೆ ಆದರೆ ಅದನ್ನು ಇವತ್ತು ಸ್ಟ್ಯಾಂಡರ್ಡ್ ಕಾಂಕ್ರೀಟ್ ರೋಡ್ ಈಗಾಗಲೇ 5 ಕೋಟಿ ರೂಪಾಯಿದಲ್ಲಿ ಶ್ಯಾಂಕ್ಷನ್ ಆಗಿದೆ. ಇವತ್ತು ಕೆಲಸ ಮಾಡಲಿಕ್ಕೆ ಮಳೆ ಬಿಡುತ್ತೆ. ಬೆಳಗಾವಿಯ ಟಿಳಕವಾಡಿ ರೈಲ್ವೆ ಗೇಟ್ ಮೇಲ್ ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಮಹಿಳೆ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ಸಂಪೂರ್ಣವಾದ ವರದಿಯನ್ನ ಕೇಳಿದ್ದೇನೆ. ವರದಿ ಬಂದ ಬಳಿಕ ಕ್ರಮವನ್ನ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ನಿನ್ನೆ ರಸ್ತೆ ಗುಂಡಿಗೆ ಮಹಿಳೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅಲ್ಲಿ ಏನಾಗಿದೆ, ಹೇಗೆ ಸರಿಪಡಿಸಬೇಕು ಅನ್ನುವಂತಹ ವರದಿಯನ್ನ ಪಡ್ಕೊಳ್ತೇನೆ. ಈ ಬೀದರ್ನಿಂದ ಬಂದ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ದಾರೆ. ಕಾರ್ಪೊರೇಷನ್ ಕಮಿಷನರ್ ಕೂಡ ಭೇಟಿಯಾಗಿದ್ದಾರೆ. ಅಲ್ಲಿ ಏನೇನಾಗಿದೆ, ಅದನ್ನ ಹೆಂಗ್ ಸರಿ ಮಾಡಿಸ್ಬೇಕು ಅನ್ನೋದು ಒಂದು ಭಾಗ. ಪೊಲೀಸರಿಗೂ ಹೇಳಿದ್ದೀನಿ ಯಾವ ಕಾರಣಕ್ಕಾಗಿ ಡೆತ್ ಆಗಿದೆ ಅನ್ನೋದನ್ನು. ಅವರು ಕಂಪ್ಲೇಂಟ್ ಏನಿದೆ ಅದನ್ನು ಸ್ವಲ್ಪ ಇನ್ಕ್ವೈರಿ ಮಾಡಿ ಹೇಳಿ ಅಂತ ಹೇಳಿದ್ದೀನಿ. ಬಂದ ತಕ್ಷಣವೇ ಯಾರ್ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಅಲ್ಲ, ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ, ಅದನ್ನು ಮತ್ತೆ ಮಾಡೋಕ್ಕೆ ಹೇಳ್ತೀನಿ, ಈಗ ನಾನು ಮಾತಾಡ್ತೀನಿ. ಪ್ರಶ್ನೆ ಅದಲ್ಲ, ಇದು ಯಾವ ಕಾರಣಕ್ಕಾಗಿ ಆಗಿದೆ ಅನ್ನೋದು ಬಹಳ ಮುಖ್ಯ ಇದೆ. ಅದನ್ನು ಪೊಲೀಸರಿಗೆ ನಾನು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀನಿ. ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದಾರೆ ಉದ್ಯಮಿ ಮೋಹನ್ ದಾಸ್ ಪೈ. ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಪದೇ ಪದೇ ಕಿಡಿಕಾರ್ತಾ ಇದ್ದಾರೆ ಮೋಹನ್ ದಾಸ್ ಪೈ, ಯಾಕಂದ್ರೆ ಇಲ್ಲಿನ ಮೂಲಸೌಕರ್ಯಗಳ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ. ಈಗಾಗಲೇ ಅನೇಕ ಉದ್ಯಮಿಗಳಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಕಡೆ ಮಳೆಯ ವಿಚಾರ ಆಗಿರ್ಬೋದು, ಇಲ್ಲಿನ ಮೂಲಸೌಕರ್ಯಗಳ ವಿಚಾರ ಆಗಿರಬಹುದು, ಪ್ರಮುಖವಾಗಿ ರಸ್ತೆಯಲ್ಲಿರುವಂತಹ ಗುಂಡಿಗಳ ವಿಚಾರ, ಇದರ ಬಗ್ಗೆ ಪದೇ ಪದೇ ಮೋಹನ್ ದಾಸ್ ಪೈ ಅವರು ಹೇಳ್ತಾನೆ ಇದ್ರು. ಈಗ ನಿರಂತರ ಮಳೆಗೆ ಹಾಳಾಗ್ತಾ ಇದೆ ಬೆಂಗಳೂರಿನ ರಸ್ತೆಗಳು. ಐಟಿ ಬಿಟಿ ವಲಯದಲ್ಲಿ ಈ ಬಾರಿ ಹೆಚ್ಚು ಹಾನಿಯಾಗಿತ್ತು. ಅಲ್ಲಿನ ಪರಿಸ್ಥಿತಿ ಅಂತ ಎಲ್ರಿಗೂ ಕೂಡ ಗೊತ್ತಿದೆ, ಕೇವಲ ದೇಶ ಮಾತ್ರ, ವಿದೇಶದಲ್ಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಸುದ್ದಿಗೆ ಗ್ರಾಸ ಆಗಿತ್ತು. ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಮೋಹನ್ ದಾಸ್ ಪೈ ಅವರು ಇವತ್ತು ಚರ್ಚೆಯನ್ನ ಮಾಡಿದ್ದು, ಆರ್ಥಿಕ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಮೋಹನ್ ದಾಸ್ ಪೈ. ಯುವಕರಿಗೆ ಉದ್ಯೋಗ ಸೃಷ್ಟಿ ಸಂಬಂಧ ಚರ್ಚೆಯನ್ನ ನಡೆಸಿದ್ದೇವೆ ಅಂತ ಹೇಳಿ ಸಿಎಂ ಭೇಟಿ ಬಳಿಕ ಉದ್ಯಮಿ ಮೋಹನ್ ದಾಸ್ ಪೈ ಹೇಳಿಕೆ ನೀಡಿದ್ದಾರೆ. ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಸಿಎಂ ಭೇಟಿ ಮಾಡಿದ್ವಿ. ಸಿಎಂ ಭೇಟಿ ಮಾಡಿಬಿಟ್ಟು ಸ್ವಲ್ಪ ಪ್ರೆಸೆಂಟೇಷನ್ ಎಲ್ಲ ಮಾಡಿದ್ವಿ. ಅವರು ಭಾಳ ಒಳ್ಳೆಯವ್ರು ಹೇಳಿದ್ರು, ನಾವು ಎಕನಾಮಿ ಡೆವಲಪ್ ಮಾಡಬೇಕು, ನಮಗೆ ಯುವಕರಿಗೆ ಕೆಲಸ ಸಿಗಿಸ್ಬೇಕು, ನಾವೆಲ್ಲ ಪ್ಲಾನಿಂಗ್ ಮಾಡ್ಬೇಕು ಅಂತ ಹೇಳಿ ಅಷ್ಟೇ ಅವ್ರು ಮಾತಾಡ್ತಾರೆ. ನೋಡಪ್ಪ, ಕರ್ನಾಟಕ ಮುಂದೆ ಬರಬೇಕು, ನಮ್ಮ ಯುವಕರಿಗೆಲ್ಲ ಕೆಲಸ ಸಿಗಬೇಕು ಅಂತ ನಾವೆಲ್ಲ ಮಾತಾಡಿದ್ವಿ, ಅದೇ ನಮ್ಮ ಆಸೆ. ಯಾವುದು ಬೆಂಗಳೂರು ಡೆವಲಪ್ ಮಾಡಬೇಕು, ಬೆಂಗಳೂರು ಮಾಡಿಸ್ಬೇಕು ಅಂತ ಎಲ್ಲ ಮಾತಾಡಿದ್ವಿ. ಸಿಎಂ ಹೇಳಿದ್ದಾರೆ ಮಾಡ್ತಾರೆ. ಅಲ್ಲ, ಬೆಂಗಳೂರು ಬಗ್ಗೆ ನಾವು ಬೆಂಗಳೂರು ಡೆವಲಪ್ ಮಾಡಕ್ಕೆ ಮಾತಾಡಿದ್ದು ಇದೆಲ್ಲ ಮಾತಾಡಲ್ಲ, ಅವ್ರ ಮಾತೆ ಅಂತ ಹೇಳಿ. ಒಕ್ಕಲಿಗರಿಗೆ ಶೇಕಡ 8 ಮೀಸಲಾತಿ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀಸಲಾತಿ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ಎಲ್ಲಾ ಸಮುದಾಯಗಳು ಮೀಸಲಾತಿ ಕೇಳಿದ್ರೆ ತಪ್ಪಿಲ್ಲ, ಅದರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ನಿಂದ ಬೇರೆ ಬೇರೆ ತೀರ್ಪುಗಳಿವೆ, ಆಯೋಗಗಳ ವರದಿಯನ್ನ ಆಧರಿಸಿ ಮೀಸಲಾತಿಯನ್ನ ನೀಡಬೇಕಾಗಿದೆ ಅನ್ನುವಂತಹ ಪ್ರತಿಕ್ರಿಯೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರದು. ನಿರ್ಮಲಾನಂದ ಶ್ರೀಗಳ ಮನವಿಗೆ ಸಿಎಂ ಈ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದಕ್ಕೂ ಮುಂಚೆನೂ ಕೂಡ ನಮ್ಮ ಕೂಗು ಇತ್ತು, ಏನು 4% ಸಾಕಾಗೋದಿಲ್ಲ, ಅದನ್ನ ಸ್ವಲ್ಪ ಜಾಸ್ತಿ ಮಾಡಿ. ಆದ್ರೂ ಕೂಡ ಏನೋ ಸಂವಿಧಾನ ಹೇಳಿದೆ, ಅದಕ್ಕೆ ನಾವು
ವ್ಯತಿರಿಕ್ತವಾಗಿ ಮಾತನಾಡೋದು ಬೇಡ ಅಂತ ಹೇಳಿ ಹಾಗೆ ಸುಮ್ಮನಿದ್ವಿ. 50%ನಲ್ಲಿ ಕೈ ಹಾಕಿ ಆ ಮೀಸಲಾತಿ ಸಂವಿಧಾನದ ಇದನ್ನ ನಾವು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗೋದೇ ಆದ್ರೆ ಈಗಾಗಲೇ 4% ಸಾಕು ಆಗದ್ರೆ ಒದ್ದಾಡ್ತಾ ಇರ್ತಕ್ಕಂಥ ನಮ್ಮ ಸಮುದಾಯಕ್ಕೂ ಕೂಡ ನೀವು ಅಲ್ಲಿ ಬದಲು ಮಾಡೋದೇ ಆದ್ರೆ ನಮ್ಮ ಸಮುದಾಯಕ್ಕೂ ಕೂಡ ಇನ್ನೊಂದು 8% 8+4=12% ಆಗುವ ಹಾಗೆ ಅದನ್ನ ಕೊಡಿರ್ತಕ್ಕಂಥ ಒಂದು ಭಾವನೆಯನ್ನ ಸೂಕ್ಷ್ಮವಾಗಿ ಅವ್ರು ಹೇಳಿದ್ರೆ ಸ್ವಾಮಿಗಳು ಮತ್ತು ನಾಯಕರೆಲ್ಲರೂ ಕೂಡ ಮಾತನಾಡಲಿ ಅಂತ. ಅದಕ್ಕೆ ಅವ್ರು ಇನ್ನೊಂದು ಮಾತನ್ನ ಹೇಳಿದ್ರು, ನಾವು ಕೂಗಾಡ ಜನಗಳಂತ ಕೂಗಾಡ ಜನಗಳಿಗೆ ಆಹಾರ ಕೊಡ್ತಕ್ಕಂಥ ಜನಗಳು ಸಮುದಾಯಗಳಿಗೆ ಆಸ್ಪಿರೇಷನ್ ಜಾಸ್ತಿ ಇದೆ, ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಅದನ್ನ ಏನೇ ಮಾಡಿದರೂ ಕೂಡ ಕಾನೂನು ಚೌಕಟ್ಟು ಬೇರೆ ಬೇರೆ ಜಜ್ಮೆಂಟ್ಗಳಿದ್ದಾವೆ ಮತ್ತು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಇದೆ, ಅವೆಲ್ಲ ಆಧಾರದ ಮೇಲೇ ಮಾಡಬೇಕಾಗ್ತದೆ. ಶೀಘ್ರದಲ್ಲೇ ಸಂಪುಟ ವಿಸ್ತರಣೆ ಸಾಧ್ಯತೆ ಇದ್ದು ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳು ಸರ್ಕಸ್ ಅನ್ನ ಮಾಡುತ್ತಿದ್ದಾರೆ. ಸಿಎಂ ಜೊತೆ ರಮೇಶ್ ಜಾರಕಿಹೊಳಿ ಇವತ್ತು ಚರ್ಚೆಯನ್ನ ಮಾಡಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಈಗಾಗಲೇ ಸಿಎಂ ಕೂಡ ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಕೂಡ ನಡೀತಾ ಇದ್ದು, ಮೊನ್ನೆ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರುವಂತಹ ಅರುಣ್ ಸಿಂಗ್ ಅವರು ಕೂಡ ಈ ವಿಚಾರವನ್ನ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ರಮೇಶ್ ಜಾರಕಿಹೊಳಿ ಯೋಗೇಶ್ವರ ಅವರು ಭೇಟಿ ಮಾಡಿದ್ದಾರೆ ಸಿಎಂ ಅವರನ್ನ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಜೊತೆ ಮಾತುಕತೆಯನ್ನ ನಡೆಸಿದ್ದು, ಈ ವಾರ ಸಿಎಂ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಇದೆ. ಹೈಕಮಾಂಡ್ ಸಮಯವನ್ನ ಆಲ್ರೆಡಿ ಕೇಳಿದ್ದಾರೆ ಸಿಎಂ. ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆಗೆ ಸಮಯವನ್ನ ಕೇಳಿದ್ದಾರೆ ಸಿಎಂ. ಹೈಕಮಾಂಡ್ ಕರೆದಾಗ ಹೋಗಿ ಚರ್ಚೆ ಮಾಡ್ತೇನೆ, ಈ ವಾರ ನಾನು ಸಮಯವನ್ನ ಕೇಳಿದ್ದೇನೆ, ಹಾಗಾಗಿ ಈ ವಾರದಲ್ಲಿ ಯಾವ ದಿನವನ್ನ ಹೇಳ್ತಾರೆ, ಯಾವ ಟೈಮ್ ಅನ್ನ ಕೊಡ್ತಾರೆ, ನಾನು ಆಗ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಈಗ ಸಚಿವ ಆಕಾಂಕ್ಷಿಗಳ ಸರ್ಕಸ್ ಕೂಡ ಬಹಳ ಜೋರಾಗಿ ನಡೀತಾ ಇದೆ, ಲಾಬಿ ಜೋರಾಗಿ ನಡೀತಾ ಇದೆ. ಇವತ್ತು ರಮೇಶ್ ಜಾರಕಿಹೊಳಿ ಹಾಗೆ ಸಿಪಿವೈ ಸಿಎಂ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ನಾನು ಅದೇ ಈ ವಾರ ಈ ಜನಸಂಕಲ್ಪ ಯಾತ್ರೆ ಮಧ್ಯದಲ್ಲಿಯೇ ಸಮಯ ಕೇಳಿದ್ದೇನೆ, ಅವರು ಕೊಟ್ಟ ತಕ್ಷಣವೇ ಈ ವಾರದಲ್ಲಿ ಹೋಗುವಂತ ವಿಚಾರ ನಾನು ಕರ್ನಾಟಕ ತಮಿಳುನಾಡು ಗಡಿಯನ್ನೇ ಗಜಪಡೆ ಬಂದ್ ಮಾಡಿದೆ. ಚಾಮರಾಜನಗರ ಜಿಲ್ಲೆ ಮೂಲಕ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿ ಕಬ್ಬು ತಿನ್ನೋದಕ್ಕೆ ಕಾಡಾನೆಗಳ ಹಿಂಡು ಆಗಮಿಸಿದ್ವು. ಚಾಮರಾಜನಗರ ಜಿಲ್ಲೆಯ ಕಾರೇಪಾಳ್ಯ ಚೆಕ್ಪೋಸ್ಟ್ ಅಲ್ಲಿ ಕಾಡಾನೆಗಳ ಗುಂಪು ಆಗಮಿಸಿ ಕೆಲಕಾಲ ಗಡಿಯನ್ನ ಬಂದ್ ಮಾಡಿದ್ವು. ತಮಿಳುನಾಡಿನ ಬಣ್ಣಾರಿ ಕಾರ್ಖಾನೆಗೆ ತೆರಳುವ ಕಬ್ಬು ತುಂಬಿದ ಲಾರಿಗಳನ್ನ ಅಡ್ಡಗಟ್ಟಿ ಕಬ್ಬು ಕಿತ್ತು ತಿಂದು ಕಾಡಿನತ್ತ ಹೊರಟವು. ಕರ್ನಾಟಕ ತಮಿಳುನಾಡು ಗಡಿಯನ್ನೇ ಗಜಪಡೆ ಅಲ್ಲಿ ಬಂದ್ ಮಾಡಿರುವ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಚಾಮರಾಜನಗರ ಜಿಲ್ಲೆ ಮೂಲಕ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿ ಅದು 209ರಲ್ಲಿ ಕಬ್ಬು ತಿನ್ನೋದಿಕ್ಕೆ ಅಂತ ಹೇಳಿ ಕಾಡಾನೆಗಳ ಹಿಂಡು ಅಲ್ಲಿ ಆಗಮಿಸಿದ್ವು. ಚಾಮರಾಜನಗರ ಜಿಲ್ಲೆಯ ಕಾರೇಪಾಳ್ಯ ಚೆಕ್ ಪೋಸ್ಟ್ ಅಲ್ಲಿ ಕಾಡಾನೆಗಳ ಗುಂಪು ಆಗಮಿಸಿ ಕೆಲಕಾಲ ಗಡಿಯನ್ನೇ ಬಂದ್ ಮಾಡಿದ್ವು. ಮೈಸೂರು ಅರಮನೆಯ ಮುಂಭಾಗದ ತಡೆಗೋಡೆ ಕುಸಿತವಾಗಿದೆ. ಅಂಬಾವಿಲಾಸ ಅರಮನೆ ಮುಂಭಾಗದ ತಡೆಗೋಡೆ ಕುಸಿತವಾಗಿದ್ದು, ಜಯ ಮಾರ್ತಾಂಡ ದ್ವಾರದ ಅನತಿ ದೂರದಲ್ಲಿ ತಡೆಗೋಡೆ ಕುಸಿದಿದೆ. ನಿರಂತರವಾದಂತಹ ಮಳೆಗೆ ತಡೆಗೋಡೆ ಈಗ ಭೂಮಿಗೆ ಬಿದ್ದಿದೆ, ಕುಸಿದಿದೆ. ಬಿದ್ದ ಗೋಡೆಗೆ ಟಾರ್ಪಾಲನ್ನ ಮುಚ್ಚಿದ್ದಾರೆ ಸಿಬ್ಬಂದಿ. ಆಲ್ಮೋಸ್ಟ್ 1910ರ ಸುಮಾರಿಗೆ ನಿರ್ಮಾಣವಾಗಿದ್ದಂತಹ ತಡೆಗೋಡೆ ಈಗ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ಈ ತಡೆಗೋಡೆ ಬಿದ್ದಿದ್ದು, ಅಂಬಾವಿಲಾಸ ಅರಮನೆ ಮುಂಭಾಗದ ತಡೆಗೋಡೆ ಕುಸಿತಗೊಂಡಿದೆ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು, ಅದನ್ನ ಟಾರ್ಪಾಲ್ ಮುಚ್ಚುವ ಮೂಲಕ ಆ ಒಂದು ತಡೆಗೋಡೆ ಏನು ಬಿದ್ದಿದೆ ಅದನ್ನ ಈಗ ಕಂಪ್ಲೀಟ್ ಆಗಿ ಮುಚ್ಚುವಂತಹ ಕೆಲಸವನ್ನ, ಟಾರ್ಪಾಲ್ ಹಾಕಿ ಮುಚ್ಚುವ ಕೆಲಸವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ನಿರಂತರ ಮಳೆಗೆ ಈ ತಡೆಗೋಡೆ ಬಿದ್ದಿದೆ. ಗುಜರಾತ್ನ ವಡೋದರಾದ ಕಪುರೈ ಸೇತುವೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಖಾಸಗಿ ಬಸ್ಗೆ ಟ್ರಕ್ ಡಿಕ್ಕಿಯಾಗಿ ಸ್ಥಳದಲ್ಲೇ 6 ಮಂದಿ ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಖಾಸಗಿ ಬಸ್ ಅಹಮದಾಬಾದ್ನಿಂದ ಸೂರತ್ಗೆ ಹೋಗ್ತಾ ಇದ್ದಾಗ ದುರಂತ ಸಂಭವಿಸಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.